ಅಧ್ಯಕ್ಷರೆ, ಚುಕ್ಕೆ ಗುರುತಿನ ಸಂಖ್ಯೆ 817ನ ಪ್ರಶ್ನೆ ಕೇಳಿದೆ. ಓಕೆ, ಈ ಮಧುಸ್ವಾಮಿ ಅವರು ಹೇಳಿ. ಇವರು ಸಮಸ್ಯೆ ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿದರೆ, ಅದರಂತೆ ಕಳೆದ ಬಜೆಟ್ನಲ್ಲಿ ಕೂಡ ಏನೋ 199 ಜನ ತಗೊಂಡು ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಿರತೆ ಆವಳಿನ. ಆದರೆ ತಾವಿಲ್ಲಿ ಅವರು ಉತ್ತರ ಕೊಟ್ಟಿರೋದ್ರಲ್ಲಿ 2001-2022 ಆ ಸಾಲಿನಲ್ಲಿ 410 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಅಂದರೆ ರೈತರ ಮೇಲೆ ಸತತವಾಗಿ ಜಾನುವಾರುಗಳ ಮೇಲೆ ಚಿರತೆಯಿಂದ ಆಗ್ತಿರ್ತಕ್ಕಂಥ ದಾಳಿ ಮಂಡ್ಯ ಜಿಲ್ಲೆಯಲ್ಲಿ 410, ಬರೇ ಮಂಡ್ಯ ಜಿಲ್ಲೆ ಒಂದರಲ್ಲಿ ಯಾವ ಅತಿರೇಕಕ್ಕೆ ಹೋಗಿದೆ ಅನ್ನೋದನ್ನ ಅಧ್ಯಕ್ಷ ತಮ್ಮ ಗಮನಕ್ಕೆ ತಾನು ಬಯಸ್ತೀನಿ. ಇವತ್ತು ಹಳ್ಳಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕರೆಂಟ್ ಕೊಡೋದು ಬೆಳಗ್ಗೆ 2 ಗಂಟೆ ಕೊಡ್ತಾರೆ, ರಾತ್ರಿ 1-3 ಗಂಟೆ ಕರೆಂಟ್ ಕೊಡ್ತಾರೆ. ರೈತರು ಹೋಗಿ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪಂಪ್ ಸೆಟ್ ಆನ್ ಮಾಡಬೇಕು. ಆ ರಾತ್ರಿ ಅಲ್ಲಿಗೆ ಹೋಗಕ್ಕೆ ಹೆದರ್ಕೊಂಡು ವ್ಯವಸಾಯನೇ ಅಧ್ವಾನ ಆಗಿ ನಿಂತಿದೆ. ಈಗ ಇಲಾಖೆ ಸಂಬಂಧಪಟ್ಟವರು ಯಾರು ಇದ್ರ ಬಗ್ಗೆ ತೀಕ್ಷ್ಣವಾದ ಕ್ರಮ ತಗೊಂತ ಇಲ್ಲ. ಅಂತಾವಸ್ಥೆಗೆ ನಾವು ಒತ್ತಡ ಕೊಟ್ಟಾಗ ಒಂದು ಬೋರ್ ಇಡ್ತಾರೆ. ರವೀಂದ್ರ, ಆ ಚಿರತೆ ಏನು ಕಬ್ಬಿನ ತೋಟದಲ್ಲೇ ಇರುತ್ತೋ ಎಲ್ಲಿ? ಬಹಳ ಆಗ್ಬಿಟ್ಟಿದೆ ಸರ್, ಈಗ ಎಲ್ಲಾ ಕಬ್ಬಿನ ಗದ್ದೆಗಳಲ್ಲಿ ಮರಿ ಹಾಕ್ಬಿಟ್ಟಿವೆ. ಫಾರೆಸ್ಟ್ ಇಲ್ಲಲ್ಲ ಆ ಪ್ರಮಾಣದಲ್ಲಿ? ಇಲ್ಲ ಇಲ್ಲ, ಎಲ್ಲ ಕಬ್ಬಿನ ಗದ್ದೆಗಳಲ್ಲಿ ಮರಿ ಹಾಕ್ಬಿಟ್ಟಿವೆ. ಅದೇನಾಗ್ತದೆ, ಕಬ್ಬು ಕಡಿಯಕ್ ಆಗ್ತಾ ಇಲ್ಲ. ಅಲ್ಲಿ ಫೆರೋಶಿಯಸ್ ಆಗಿ ಅಟ್ಯಾಕ್ ಮಾಡುತ್ತೆ ರೈತರನ್ನ, ಮತ್ತೆ ಅಲ್ಲಿ ಅವರು ಜಾನುವಾರುಗಳಿಗೆಲ್ಲ ತೊಂದರೆ ಮಾಡುತ್ತೆ. ದೊಡ್ಡ ಒಂದು ಅನಾಹುತನೇ ಆಗ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ. 410 ಪ್ರಕರಣ ಆಗಿದ್ರು ಕೂಡ ಅದನ್ನ ಈಗ ಹಳೆ ಪದ್ಧತಿಲಿ, ಅಲ್ಲ ನಾನು ಮುಗಿಸ್ತೀನಿ ಸರ್, ಹಳೆ ಪದ್ಧತಿಲಿ ಬೋನ್ ತಂದಿಟ್ಟು ಹಿಡಿಯೋ ಪರಿಸ್ಥಿತಿಲೇ ಈಗಲೂ ಮಾಡಿದ್ರೆ ಒಂದು ದಿನಕ್ಕೆ ನಮಗೆ 6-7 ಫೋನ್ ಬರುತ್ತೆ ಸರ್, ನಮ್ಮ ಹಳ್ಳಿಲಿ ಚಿರತೆ ಕಾಣಿಸ್ಕೊಂತು, ನಮ್ಮ ಹಳ್ಳಿಲಿ ಚಿರತೆ ಕಾಣಿಸ್ಕೊಂತು, ಫಾರೆಸ್ಟ್ ಅವ್ರು ಕಳಿಸ್ಕೊಡಿ. ಏನ್ ಮಾಡೋಣ ಈಗ? ಅದನ್ನೇ ಸರ್ಕಾರ ಹೇಳ್ಬೇಕು ಸರ್. ಅದನ್ನ ಏನ್ ಮಾಡೋಣ ಅಂದ್ರೆ ಸರ್ಕಾರ, ಅವರು ಒಂದು ಅಭಯಾರಣ್ಯ ಅಲ್ಲ ಸರ್, ನಾನು ಹೇಳೋದು ಮನುಷ್ಯರು ಬದುಕಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿ. ನೀವು ನೀವು ನಿಮ್ಮ ಅನುಭವದಿಂದ ಹೀಗೆ ಸರ್ಕಾರ ಮಾಡಿದ್ರೆ ಒಳ್ಳೇದು ಸರ್? ನಂದೊಂದು ಸಲಹೆ ಇದೆ ಸರ್. ನಾನೇನು ಹೇಳ್ತೀನಿ ಅಂದರೆ, ಒಂದು ಅಭಯಾರಣ್ಯ ಅಂತ ಮಾಡಿ ಇಲ್ಲಿಂದ ಚಿರತೆಗಳನ್ನ ತಗೊಂಡೋಗಿ ಎಲ್ಲರೂ ಒಂದು ಕಡೆ ಅದನ್ನ ಸಂರಕ್ಷಿಸೋ ನಾವು ಮಂಕಿ ಪಾರ್ಕ್ ಮಾಡಬೇಕು ಅಂತ ಮಾಡಿದ್ವಿ. ಹಾಗೆ ಈಗ ಇಲ್ಲಿ ಜನ ಬದುಕಕ್ಕಾಗ್ತಿಲ್ಲ, ರಸ್ತೆ ಓಡಾಡಕ್ ಆಗ್ತಿಲ್ಲ, ಹಳ್ಳಿಗಳಲ್ಲಿ ಮಕ್ಕಳನ್ನ ರೋಡ್ ಬಿಡ್ತಾ ಇಲ್ಲ ಸರ್. ನಮ್ಮ ಜಿಲ್ಲೆಯಲ್ಲಿ ಚಿರತೆ ಸರ್, ಚಿರತೆ ಅವ್ರು ಹೇಳ್ದಂಗೆ ಬಹಳ ಫಾಸ್ಟ್ ಮೂವಿಂಗ್ ಅನಿಮಲ್ ಸರ್. ಅದು ಎಲ್ಲಿರುತ್ತೆ ಏನು, ನಾನು ಇದರಲ್ಲಿ ಅವ್ರಿಗಿಂತ ಮೇಜರ್ ಸಫರರ್ ನಾವೇ. ತುಮಕೂರು ಈ ಪ್ರಕರಣಗಳಲ್ಲಿ ಹೆಚ್ಚು ಚಿಕ್ಕನಾಯಕಳ್ಳಿ ಕುಣಿಗಲ್ಲು ಈ ಭಾಗದಲ್ಲೇನೆ ಚಿರತೆ ಅವಳಿ ಜಾಸ್ತಿ ಇದ್ದಿದ್ದು. ಇವ್ರು 410 ಪ್ರಕರಣ ಆಗಿದೆಯಲ್ರಿ 3 ವರ್ಷದಲ್ಲಿ 410 ಪ್ರಕರಣ ಆಗಿದೆ ಸರ್. ಈಗೇನಾಗುತ್ತೆ ಸರ್, ಒಂದ್ಸಲ ಅದೆಲ್ಲರೂ ಹೋಗೋಕ್ಕೆ ಶುರು ಮಾಡಿದ್ರೆ ಕಂಟಿನ್ಯೂಸ್ ಹೋಗ್ತಿರುತ್ತೆ. ಅದೇನಾದರೂ ಮರಿಗಿರಿ ಹಾಕಿ ಅಲ್ಲಿ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಅಟ್ಯಾಕ್ ಮಾಡುತ್ತೆ. ಅನಿಸ್ ಓನ್ ಯಾರನ್ನೂ ಅದು ಕೀಳೋದು ಮಾಡೋದು ಮಾಡಲಿಲ್ಲ. ಎಲ್ಲರೂ ನಾವು ಅವ್ರಿಗೆ ಚಿರತೆಗೆ ಏನಾದ್ರು ಟಚ್ ಮಾಡಿದ್ರೆ, ಅದನ್ನೇನಾದ್ರು ಬೂಮ್ ಮಾಡೋಕ್ಕೆ ಹೋದರೆ, ಆಪ್ರೇಟ್ ಮಾಡೋಕ್ಕೆ ಹೋದರೆ ಮಾಡುತ್ತೆ. ಈಗ ಸರ್ಕಾರ ಭಾಳ ಕ್ರಮನ ಕೈಗೊಂಡಿದೆ ಸರ್. ನಿಜ ಸರ್, ಚಿರತೆ ಸಾಮಾನ್ಯವಾಗಿ ಹಳ್ಳಿಗಳ ಪಕ್ಕದಲ್ಲೇ ಚಿರತೆ ವಾಸ ಮಾಡೋದು, ಭಾಳ ಡೆನ್ಸ್ ಫಾರೆಸ್ಟ್ ಒಳಗಿರಲ್ಲ. ನಾವೀಗ ಅದಕ್ಕೆ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಅವ್ರು ಹೇಳಿದಾಗೆ 23-24 ಬಜೆಟಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಅವಕ್ಕೆಲ್ಲ ಹಿಡ್ಕೊಂಬಂದು ಎಲ್ಲರೂ ಒಂದು ಕಡೆ ಮಾಡಬೇಕು ಅಂತ. ಇದ್ರ ಜೊತೆಗೆ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ, 30 ಕೂತ್ಕೊಳ್ಳಿತ್ತವು. 31-23 60 ಜನ ಸ್ಟಾಫ್ ಇಟ್ಕೊಂಡು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. 19 ಚಿರತೆಗಳನ್ನ ಮಂಡ್ಯ ಭಾಗದಲ್ಲಿ ಈಗಾಗಲೇ ನಾವು ಸೆರೆ ಹಿಡಿದಿದ್ದೀವಿ. ಎಲ್ಲ ಪ್ರಕರಣಗಳಲ್ಲೇನು ನಾವು ಕಾಂಪನ್ಸೇಟ್ ಮಾಡ್ತಾ ಇದ್ವಿ, ಆ ಪರಿಹಾರನೂ ಡಬಲ್ ಮಾಡಿದ್ದೀವಿ. ಎಷ್ಟು ಸಾಧ್ಯ ಅಷ್ಟು ಅದನ್ನು ಬೋನ್ ಇಟ್ಬಿಟ್ಟು ಹಿಡಿಯೋದೊಂದು, ಯಾಕೆಂದರೆ ಏಕ್ದಮ್ ಸಾಯಿಸೋಕ್ಕಾಗಲ್ಲ ಸರ್. ಸಾಯಿಸ್ಬೇಕು ಅಂದರೆ ಭಾಳ ಜಸ್ಟ್ ತುಮಕೂರು ಅನುಭವಿಸಿದ್ದೀನಿ, ಆ ಒಂದು ಚಿರತೆ ಶೂಟ್ ಮಾಡಬೇಕಂದ್ರೆ ಅಲ್ಲಿರೋ ಕಾನೂನುಗಳ ಕೆಳಗೆ ಸಾಧ್ಯನೇ ಇಲ್ಲ ಅಧ್ಯಕ್ಷರೇ. ಅದೆಲ್ಲದನ್ನು ನಾವು ಜಸ್ಟಿಫೈ ಮಾಡ್ಕೊಂಬಂದು ಶೂಟ್ ಮಾಡೋದ್ರೊಳಗೆ ಏನಾಗೋಗಿರುತ್ತೆ ಕತೆ. ಹಾಗಾಗಿ ಹಿಡಿದು ತಾವು ಹೇಳ್ದಂಗೆ ಒಂದು ಕಡೆ ಅಭಯಾರಣ್ಯನೋ ಪುನರ್ವಸತಿ ಕೇಂದ್ರನೋ ಮಾಡಿ ಆ ಸಾಧ್ಯ ಆದಷ್ಟು ಅಲ್ಲಿ ಶಿಫ್ಟ್ ಮಾಡ್ತೀವಿ. ತಾವೇನು 19 ಕೊಟ್ಟಿದ್ದೀರಾ, 19 ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಓಕೆ, ರಘುಮೂರ್ತಿ ಸರ್. ಇಲ್ಲ ಸರ್, ಒಂದು ನಿಮಿಷ ದಯಮಾಡಿ ಹೇಳಿ ಹೇಳಿ ಹೇಳಿ. ಇದು ಬಹಳ ಗಂಭೀರವಾಗಿದೆ, ಮುಂದೆ ಆನೆ ಬರೋದಿದೆ, ಅದಕ್ಕೆ ಕೇಳಿದೆ. ಈಗ ಏನಾಗಿದೆ ಅಂದ್ರೆ ಸರ್, ನಮ್ಮಲ್ಲಿ ವೆಹಿಕಲ್ಗಳು ಓಡಾಡ್ತಿದ್ದಾಗ್ಲೇನೆ ಬಂದು ಅದು ಸಿಕ್ಕಿ ಆಕ್ಸಿಡೆಂಟ್ ಆಗಿ ಸಾಯೋದನ್ನು ಕೂಡ ನಮ್ಮಲ್ಲಿ ಕಾಮನ್ ಆಗ್ಬಿಟ್ಟಿವೆ.
ಕೆಲವರು ಹೇಳ್ತಾರೆ ಬೆಳಕಿಗೆ ತರ್ತಾ ಇದ್ದಾರೆ, ಕೆಲವರು ಬೆಳಕಿಗೆ ತರ್ತಾ ಇಲ್ಲ. ಇದೊಂದು ರೀತಿಲಿ ಜನಕ್ಕೆ ಆತಂಕನೂ ಶುರು ಆಗಿಬಿಟ್ಟಿದೆ. ಇದೇನಪ್ಪ ನಮ್ಮ ಇದಕ್ಕೆ ವೆಹಿಕಲ್ಗೆ ಚಿರತೆ ಒಡೆದು ಸತ್ತೋಯ್ತು, ಯಾರಿಗೆ ಹೇಳೋದು ನಾವು, ಹೇಳ್ಬೇಕಾ ಬೇಡವಾ, ಈ ಸ್ಥಿತಿ ಬಂದ್ಬಿಟ್ಟಿದೆ. ಒಂಥರ ಭಯದ ವಾತಾವರಣ ಮಂಡ್ಯ ಜಿಲ್ಲೆಯಲ್ಲಿ ಬಂದಿದೆ. ನಮ್ಮ ದುರದೃಷ್ಟಕ್ಕೆ ಏನಾಗ್ಬಿಟ್ಟಿದೆ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೂ ಇಲ್ಲ, ಯಾರು ಅದರ ಬಗ್ಗೆ ವಿಶೇಷವಾದ ಕಾಳಜಿ ತಗೊಳಕ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿಗೆ ನಾವು ತಲುಪಿದೀವಿ ಸರ್ ಮಂಡ್ಯ ಜಿಲ್ಲೆ. ಈಗ ಹೇಳಿದಾರಲ್ಲ, ಹೇಳಿದಾರೆ ಉತ್ತರ ಹೇಳಿದಾರಲ್ಲ ಇದಕ್ಕೆಲ್ಲ. ಅಲ್ಲ ಇದು ತುರ್ತಲ್ಲಿ ಹಾಕ್ಬೇಕು ಸರ್, ಬಹಳ ಜನ ತುಂಬಾನೇ ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ದಯಮಾಡಿ ಅಲ್ರಿ ರವೀಂದ್ರ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹಾಕಿದ್ರೆ ಸಚಿವರು ಹಿಡಲಿಕ್ಕೆ ಹೋಗ್ತಾರ ಅದನ್ನ? ಅಲ್ಲ ಅದನ್ನ ಮಾಡ್ಬೇಕು ಸರ್, ಸರ್ಕಾರ ಇನ್ಯಾರು ಮಾಡ್ತಾರೆ? ಸರ್ಕಾರ ಅದಕ್ಕೆ ಪರಿಹಾರ ಹುಡುಕೊಡ್ಬೇಕಲ್ಲ ಸರ್. ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳುತ್ತೆ ಸರ್. ಓಕೆ, ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.